ಈಗ ಇಂದಿನ ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತುಕತೆ ಆಡಲಿದ್ದಾರೆ ಶ್ರೀಮತಿ ವಾಣಿ ರಾಘವೇಂದ್ರ ಅವರು. ಇವರು ನಾಪೊಕ್ಲುವಿನ ಪಾಡ್ಯಮಂಡ ಎಂ ರವೀಂದ್ರ ಶೀಲಾ ದಂಪತಿಗಳ ಪುತ್ರಿ. ಹಲವು ಕತೆ, ಕವನ, ಹನಿಗವನ, ಭಕ್ತಿಗೀತೆ, ಚುಟುಕು, ನಾಟಕವನ್ನ ರಚಿಸಿದ್ದಾರೆ. ಈಗ ಅವರೊಂದಿಗೆ ಮಾತನಾಡೋಣ. ಹಲೋ, ನಮಸ್ಕಾರ ವಾಣಿ ರಾಘವೇಂದ್ರ ಅವರಿಗೆ. ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಹೇಳಿ, ತಮ್ಮ ಬಾಲ್ಯ, ವಿದ್ಯಾಭ್ಯಾಸ, ರಚಿಸಿದ ಕೃತಿ, ಕವನಗಳು ಇವರ ಬಗ್ಗೆ ಹೇಳಿ. ವಿದ್ಯಾಭ್ಯಾಸದಲ್ಲಿ ನಾವು ಹುಟ್ಟಿದ್ದು ಕೊಡಗಿನಲ್ಲಿದ್ದೆ, ಬೆಳಗಾವಿ ಮೈಸೂರಿನಲ್ಲಿ. ನಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ದರಿಂದ ನಾವು ಮೈಸೂರಿನಲ್ಲಿ ಓದಿದ್ದು ಹೇಳಿದ್ದೇನೆ ಸರ್. ನಾನು ವಿಶಾಲ ಕಾಲೇಜಲ್ಲಿ ಶಾಲೆ ಅಭ್ಯಾಸ ಮತ್ತೆ ಟೆಲಿಷನ್ ಕಾಲೇಜಿನಲ್ಲಿ ಕಾಲೇಜು ವಿದ್ಯಾಭ್ಯಾಸ ಆಯಿತು. ಮತ್ತೆ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಎಂ ಕಾಂ, ಪಿಜಿಡಿ, ಹೆಚ್ಎ, ಸಿಎನ್ಎಸ್ ಕನ್ನಡ ಕಾಲೇಜಲ್ಲಿ ಮುಗಿದ್ದರು. ಯಾವ ಯಾವ ಈಗ ವಿದ್ಯಾಭ್ಯಾಸಗಳೆಲ್ಲ ಮೈಸೂರಿನಲ್ಲಿ ಆಯ್ತು ಹೇಳಿದ್ರಿ, ಯಾವ ಯಾವ ಘಟ್ಟದಲ್ಲಿ ನಿಮ್ಗೆ ಈ ಬರವಣಿಗೆ ನಿಮ್ಗೆ ಬರೀಬೇಕು, ಇವುಗಳನ್ನ ನಾಟಕವನ್ನಾಗ್ಲಿ ಚುಟುಕವನ್ನಾಗ್ಲಿ ಬರೀಬೇಕು, ರಚನೆ ಮಾಡಬೇಕು ಅಂತ ಯಾವಾಗ ಅನಿಸ್ತು ನಿಮಗೆ? ಮುಂಚೆನೆ ಪುಸ್ತಕದಿಂದ ಏನಾದ್ರು ವಿಜೀಶಗಳನ್ನ ಮಾಡ್ತಾ ಇದ್ದೆ ಸರ್. ಅದನ್ನ ಕರೆಕ್ಟ್ ಆಗಿ ಹೇಗೆ ಯಾವಾಗ ಬರೀಬೇಕು ಅಂತ ಒಂದು ತಿಳುವಳಿಕೆ ಇರಲಿಲ್ಲ. ಆದ್ರೆ 2010ರಲ್ಲಿ ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ನೋಡಿದೆ ಸರ್, ಕವನಗಳನ್ನ ಕತೆಗಳನ್ನ ಆಹ್ವಾನ ಮಾಡ್ತಿದ್ದೀವಿ ಅಂತ ಜನಪ್ರಿಯ ಪ್ರಕಾಶನದವರು. ಆಗ ನಾನು ಒಂದು ಕತೆನ ಮತ್ತೆ ಕವನನ ಕಲಿಸ್ತೇನೆ ಸರ್, ಅದು ಬಹುಮಾನಕ್ಕೆ ಆಯ್ಕೆ ಆಯ್ತು ಸರ್. ಅದರಿಂದ ಖುಷಿಯಾಗಿ ಪ್ರೇರಣೆಯಾಗಿ ಮತ್ತೆ ಬರೀಲಿಕ್ಕೆ ಶುರು ಮಾಡಿದೆ ಸರ್. ಹಾಗೆ ನಿಮ್ಮ ಯಾವ್ದು ಕೃತಿಗಳು ಯಾವ್ದಾದ್ರು ಹೇಳಿ. ಒಂದು ಮೊದಲನೇ ಕೃತಿ ವಾಣಿ ಮಾದರಿ ಹೆಣ್ಣು, ಮತ್ತೆ ಕವಿಶೀಲಾದ ಕುವೆಂಪು ಉದಯ ರವೀಲಿಯಲ್ಲಿ ಅಂತ ಸರ್. ವಾಣಿ ಮಾದರಿ ಹೆಣ್ಣು, ಹೌದು ಸರ್, ಅದು ನಿಮ್ಮ ಮೊದಲ ರಚನೆ, ಹೌದು ಸರ್. ಆಮೇಲೆ ಇನ್ನೊಂದು ಹೇಳಿದ್ರಿ, ಕವಿಶೀಲಾದ ಕುವೆಂಪು ಉದಯ ರವಿಯಲ್ಲಿ ಅಂತ ಸರ್. ಸರ್, ಅದು ಕುವೆಂಪು ಅವರ ಆತ್ಮಚರಿತ್ರೆ ಸರ್. ಮತ್ತೆ ಭಾವದ ಅಲೆಗಳ ಸಮ್ಮೇಳನ ಅಂತ, ಅದು ಹನಿಗೆ ಅಲೆಗಳ ಸಂಕಲನ. ಮತ್ತೆ ಶ್ರೀಮತಿಯ ಸಂಸಾರದ ಗುಟ್ಟುಗಳ ಗುಟುಕುಗಳು ಅಂತ, ಅದು ಶ್ರೀಮತಿಯರ ಸವಾಲುಗಳ ಒಂದು ಲೇಖನ ಆಗಿತ್ತು ಸರ್. ಮತ್ತೆ ಶ್ರೀರಾಮ ಅಂತ ಕವನ ಸಂಕಲನ ಸರ್. ಮತ್ತೆ ಸಂತೋಷ್ ಪರ್ವ ಅಂತ, ನಮ್ಮ ಗುರುಗಳಾದ ಸಂತೋಷ್ ಅವರ ಬಗ್ಗೆ ಆತ್ಮಚರಿತ್ರೆ ಸರ್. ಮತ್ತೆ ಸಂಪತ್ತಿಗೆ ಸವಾಲಾದ ಸ್ನೇಹ ಅಂತ, ಅದು ಮಕ್ಕಳ ಸಾಮಾಜಿಕ ನಾಟಕ. ಮತ್ತೆ ಆಕೆ ಸುಜಾತ ಅಂತ, ಅದು ಸಾಮಾಜಿಕ ಮಹಿಳಾ ಆಧಾರಿತ ಸಾಮಾಜಿಕ ನಾಟಕ ಸರ್. ಮತ್ತೆ ನಿರ್ಲಕ್ಷ್ಯ ಅಂತ, ಅದು ಒಂದು ಮರೆಯದಂತ ಅಪ್ಪ ಕಲಿಸಿದ ಒಂದು ಜವಾಬ್ದಾರಿಯ ಬಗ್ಗೆ ಆಗಿರುತ್ತೆ ಸರ್. ಮತ್ತೆ ಕೊಡವ ಕನ್ನಡ ಇಂಗ್ಲಿಷ್ ಅರ್ಥಕೋಶ ಸರ್, ಇದು 4,000-5,000 ಪದಗಳು ಒಳಗೊಂಡಿದೆ ಸರ್. ಕೊಡವ ಕನ್ನಡ ಅರ್ಥಕೋಶ, ಇಂಗ್ಲಿಷ್ ಅರ್ಥಕೋಶ, ಕೊಡವ ಕನ್ನಡ ಇಂಗ್ಲಿಷ್. ಓಕೆ ಓಕೆ, ಹಾ ಸರ್. ಮತ್ತೆ ವಚನ ವೈಭವ ಅಂತ ಸರ್. ಮತ್ತೆ ಕುದುರೆಗೆ ಮಕ್ಕಳು ಮತ್ತು ಕ್ವಶನ್ ಮಾರ್ಕ್ ಸರ್, ಅದರಲ್ಲಿ ಏನು ಅಂತ ಆ ಪುಸ್ತಕ ಓದಿದ್ರೆ ಗೊತ್ತಾಗುತ್ತೆ ಸರ್. ಮತ್ತೆ ಇಂಗ್ಲಿಷ್ ನಲ್ಲಿ ಆಟಿಟ್ಯೂಡ್ ಲೀಡ್ಸ್ ಟು ಸಕ್ಸಸ್, ಎರಡನೇದಾಗಿ ಐಡಿಯಲ್ಸ್ ಫಾರ್ ಸಕ್ಸಸ್ಫುಲ್ ಲೈಫ್, ನೆಕ್ಸ್ಟ್ ಪೇಷನ್ಸ್ ಟ್ಯೂನ್ಸ್ ಟು ಸಕ್ಸಸ್ ಅಂತ ಸರ್. ಸಾಕಷ್ಟು ಬರೆದಿದ್ದೀರಿ ಅನ್ಸ್ತದೆ ಅಲ್ವಾ ಸರ್? ಈಗ ಪ್ರಸ್ತುತ ಅಲ್ಲಿ ಮೈಸೂರಿನಲ್ಲಿ ಏನ್ ಮಾಡ್ತಾ ಇದ್ದೀರಿ ತಾವು? ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಯಾವ ಶಾಲೆಯಲ್ಲಿ? ಶಾಲೆಯಲ್ಲಿ. ಹೀಗೆ ಇದು ಈಗ ನಿಮ್ಮ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟವರು ಯಾರಾದ್ರೂ ಇದ್ರ? ಹಾ ಸರ್, ನಮ್ಮ ಮನೆಯವರು ಸರ್. ಮನೆಗೆ ಕತೆ ಕವನಗಳನ್ನ ಬರೆದು ಕಲಿಸ್ತಾ ಇದ್ದೆ, ಆಗ ಅವ್ರು ಕವಿಗೋಷ್ಠಿಗೆ ಕಲಿತಾ ಇದ್ರು. ಆಗ ನಮ್ಮನೆಯವರು ಪ್ರೋತ್ಸಾಹ ಕೊಟ್ಟು ಹೋಗಿ ಅಂತ ಮೊದಲ ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ನನಗೆ ಅವ್ರ ಆಫೀಸ್ ಇದ್ದಾಗ ನನಗೆ ಹೋಗಿ ಅಂತ ಹೇಳಿ ಹಾಗೆ ನನಗೆ ಕಂಟಿನ್ಯೂ ಆಯ್ತು ಸರ್. ನಿಮ್ಮಲ್ಲಿ ಬರವಣಿಗೆ ಶಕ್ತಿಯನ್ನ ಗುರುತಿಸಿದ್ದವ್ರು ಯಾರು? ಅದಕ್ಕೆ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಹೇಳಿದ್ಮೇಲೆ ಆರ್ಟಿಕಲ್ ನೋಡಿ ಕಳಿಸಿದೆ ಅಂತ. ಅಲ್ಲ, ನಿಮ್ಗೆ ನಮ್ಗೆ ಬಹುಮಾನ ಬಂತು ಸರ್. ಬಹುಮಾನ ಬಂದ ಮೇಲೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬಂದ್ಬಿಡುತ್ತೆ. ಹೌದು ಸರ್, ನಾನು ಏನಾದ್ರು ಬರೀಬಹುದು ಅಂತ. ಹೌದು ಸರ್. ಓಕೆ ಓಕೆ ಓಕೆ. ನಿಮ್ಮನ್ನ ನಿಮ್ಮ ಬರವಣಿಗೆಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬಹುದು ಅಂತ ಯಾರನ್ನು ಗುರುತಿಸಿರ್ಲಿಲ್ಲ, ನೀವೇ ನಿಮ್ಮ ಬರವಣಿಗೆಗೆ ಏನೋ ಬಹುಮಾನ ಬಂದಾಗ ನಿಮಗೆ ನನ್ನಲ್ಲಿ ಆ ಶಕ್ತಿ ಇದೆ ಅನಿಸ್ತು ಅಲ್ವಾ?
ಈಗಲೂ ಕೂಡ ಮೈಸೂರಿನಲ್ಲಿ ಸಾಹಿತ್ಯಿಕ ಸಂಬಂಧ ಕಾರ್ಯಕ್ರಮಗಳಲ್ಲೆಲ್ಲ ಹೇಗಾದ್ರೂ ಪಾಲ್ಗೊಳ್ತಿದ್ರೆ? ಕವಿಗೋಷ್ಠಿಗಳಲ್ಲಿ, ಚುಟ್ಟು ಕವಿಗೋಷ್ಠಿಗಳಲ್ಲಿ, ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಗರ್ಜಾಗಿ ಹೋಗ್ತಾ ಇದ್ದೀನಿ ಸರ್. ಈಗ ಇದು ಈ ಸಾಹಿತ್ಯ ಸಮ್ಮೇಳನಗಳಂತ ಅಲ್ಲೆಲ್ಲ ಪಾಲ್ಗೊಳ್ತೀರಾ? ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ? ಮೈಸೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್ ಅವರು. ಹಲವಾರು ವೇದಿಕೆಗಳಲ್ಲಿ ಕರೀತಾರೆ ಸರ್, ನಿಮಗೆ ಅಧ್ಯಕ್ಷರಾಗಿ ಅಥವಾ ಗೆಸ್ಟ್ ಆಗಿ ಬನ್ನಿ ಅಂತ. ಹಾಗಾಗಿ ನಮ್ಮ ಕೈನಾದಷ್ಟು ಮಾತಾಡಿ ಬರೋದು ಸರ್. ಈ ಕೊಡಗಿನಲ್ಲಿ ಇಲ್ಲಿ ನಿಮ್ಮ ಮನೆ ಐದು ಮನೆ ಅಂತ ಹೇಳ್ತಾರಲ್ಲ? ಹಾ ಸರ್, ನಮ್ಮ ತಂದೆಯವರು ಮಾಪಟ್ಟಿ ಸರ್, ವಿದ್ಯಾಭ್ಯಾಸಕ್ಕೆ ಅಂತ ನೀವು ಹೊರಗಡೆ ಹೋಗಿದ್ದೆ ಅವಾಗ? ನಮ್ಮ ತಂದೆಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮೈಸೂರಿನಲ್ಲಿದ್ರು. ಹಾಗಾಗಿ ನಮ್ಮ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣವೇ ಎಲ್ಲವೂ ಅಲ್ಲಿವೆ. ಓಕೆ ಓಕೆ. ಆಗ ಇಲ್ಲಿ ಕೊಡಗಿನ ಸಂಪರ್ಕ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಲ್ವಾ? ಓಕೆ. ಕೊಡಗಿನ ಕೆಲವು ಇದು ಕನ್ನಡದ ಹೆಸರಾಂತ ಕವಿಗಳ ಸಂಕಲನಗಳು ಅಥವಾ ಕವಿಗಳ ಕೀರ್ತನೆಗಳನ್ನೆಲ್ಲ ಕೊಡವ ಭಾಷೆಗೆ ಏನಾದ್ರು ತರ್ಜುಮೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ? ಯಾವ್ದನ್ನ ಮಾಡ್ಬೇಕು ಅನ್ಕೊಂಡಿದ್ರೆ? ಮಹಿಳಾ ಆಧಾರಿತ ಸಾಮಾಜಿಕ ನಾಟಕ ಇದೆ ಸರ್, ಅದು ನಮಗೆ ಒಳ್ಳೆ ಹೆಸರು ತಂತು ಸರ್, ಚೆನ್ನಾಗಿದೆ ಅಂತ ಎಲ್ಲರಿಗೂ ಪ್ರೋತ್ಸಾಹ ಸಿಕ್ಕಿದೆ. ಅದಕ್ಕೆ ಅಲ್ಲ, ಈ ಹಿಂದೆ ಒಬ್ರು ಮಾತನಾಡುವವರು ಹೇಳಿದ್ರು, ಈ ಕನಕದಾಸರ ಕೀರ್ತನೆಗಳನ್ನೆಲ್ಲ ನಾನು ಕೊಡವು ಭಾಷೆಗೆ ಭಾಷಾಂತರಿಸ್ತಿದ್ದೀನಿ, ಅದರಲ್ಲಿ ಯಶಸ್ಸು ಕಂಡಿದ್ದೀನಿ ಅಂತ ಹಾಗೆ ಕೇಳಿದ್ರು. ಸ್ವಲ್ಪ ಪ್ರಯತ್ನ ಮಾಡಬಹುದೇನು? ಇಲ್ಲಿ ಅವರು ಸುಪ್ರಭಾತವನ್ನು ಕೂಡ ಕೊಡವು ಭಾಷೆಯಲ್ಲಿ ಇದ್ ಮಾಡಿದ್ದಾರೆ ಇಲ್ಲಿ ಕೊಡಗಿನಲ್ಲಿರೋರು. ಹಾಗೆ ಮಹಾಭಾರತವನ್ನು ಕೂಡ ಕೊಡವ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ಅಲ್ವಾ? ಹೌದು ಹೌದು. ಆ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ನಿಮಗೆ ಅಲ್ವಾ? ಈಗ ನಿಮ್ಮ ಈ ಕವಿಗಳು ಅಥವಾ ಸಾಹಿತಿಗಳು ಇವರುಗಳೊಂದಿಗೆ ನಿಮ್ಮ ಸಂಪರ್ಕ ಹೇಗೆ? ಈ ಕೊಡಗಿನಲ್ಲಿರುವವರೊಂದಿಗೆ ಸಂಪರ್ಕ ಇದೆಯಾ? ಹಾ ಸರ್, ಪ್ರಸರ ಕವಿಗೋಷ್ಠಿಗೆ ಎರಡು ಬಾರಿ ಅಟೆಂಡ್ ಮಾಡಿದ್ದೀನಿ ಸರ್. ಅದರಿಂದ ಸ್ವಲ್ಪ ಜನ ಪರೀಕ್ಷೆ ಉಂಟು ಸರ್. ಅಲ್ಲ ಅಲ್ಲ, ಅವರೇ ಒಂದೊಂದು ಗ್ರೂಪ್ ಮಾಡ್ಕೋತಾರೆ, ಗ್ರೂಪ್ ಮಾಡ್ಕೊಂಡು ಇಲ್ಲಿ ಕಾರ್ಯಕ್ರಮಗಳಿದ್ರು ಅವರವರು ಅದನ್ನ ಹಂಚಿಕೊಂಡು ಒಟ್ಟಿಗೆ ಹೋಗೋದು ಇದು ಅಥವಾ ಮುಂದಿನ ನಿಮ್ಮಲ್ಲಿ ಅದರ ವಿಚಾರವಾಗಿ ಸಾಹಿತ್ಯ ಸಂಬಂಧದ ಬಳಗದಲ್ಲಿ ಪಿ ಎಸ್ ವೈನೇಶ್ ಅವರು ಜಾಯ್ನ್ ಮಾಡಿದ್ದಾರೆ ಸರ್. ಆ ಬಳಗದಲ್ಲಿ ಇದ್ದೀನಿ ಸರ್. ಅಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀರಿ? ಅಲ್ಲಿ ಸ್ಪರ್ಧೆಗಳಿರುತ್ತೆ ಸರ್, ಕವನಗಳ ಸ್ಪರ್ಧೆ, ಕವಿತೆಗಳ ಸ್ಪರ್ಧೆ, ಚುಟುಕುಗಳ ಸ್ಪರ್ಧೆ, ಕಥೆಗಳ ಸ್ಪರ್ಧೆ. ಈಗ ನೀವು ರಚನೆ ಮಾಡಿದ್ದು ಕವನಗಳು ಹನಿಗವನಗಳನ್ನೆಲ್ಲ ಹೇಳ್ಬೋದೀಗ ಯಾವ್ದಾರು? ಅಮ್ಮಂದ್ರ ದಿನ ಆಗಿರೋದ್ರಿಂದ ಅಮ್ಮನ ಬಗ್ಗೆ ಒಂದು ಕವನ ಹೇಳ್ತೀನಿ ಸರ್. ಹೇಳಿ. ಅಮ್ಮ ನನ್ನ ಇಂದ ಮೊದಲ ಮಾತು ಅಮ್ಮನಲ್ಲವೇ, ತೊಡಲು ನೋಡಿದ ಕಂದ ಗೆಳೆಯರೊಡನೆ ಆಡುವಾಗ ಬಿದ್ದು ನೋವಿನಿಂದ ಕರೆದ ಮಾತು ಅಮ್ಮನಲ್ಲವೇ, ಅವರು ಅಜ್ಜಿ ಇವರು ತಾತ, ಅವನು ಮಾಮ ಎಂದು ಬಾಂಧವ್ಯಕ್ಕೆ ಬಿಸಿಗೆ ಹಾಕಿ ಹೇಳಿ ಕೊಡುವಳಾಕೆ ಕಥೆಯ ಕಟ್ಟಿ ಮಧುರವಾಗುವವಳು ಅಮ್ಮನಲ್ಲವೇ, ಮಧ್ಯ ವಯಸ್ಸಿನ ಮಗಳನ್ನು ಮದುಮಗಳನ್ನಾಗಿ ಮಾಡಿ ಸಾಲ ಶೂನ್ಯ ಮಾಡಿ ಧಾರೆ ಎರೆದು ಕೊರಗುವವಳು ಅಮ್ಮನಲ್ಲವೇ, ಹಾಗೆ ಬಾಳು ಹೀಗೆ ಬಾಳು ದೊಡ್ಡವರಿಗೆ ಎದುರು ವಾದಿಸದಿರು ಎಂದೆಲ್ಲ ಹೇಳು, ಅತ್ತೆ ಮಾವನನ್ನು ದೇವರಂತೆ ಕಾಣು, ಹಿರಿಯರನ್ನು ಗೌರವಿಸು, ಕಿರಿಯರನ್ನು ಪ್ರೀತಿಸು ಎಂದು ಹೇಳಿಕೊಡುವವಳು ಅಮ್ಮನಲ್ಲವೇ, ಅತ್ತೆ ಮನೆಯವರು ಮತ್ತು ಗಂಡ ಒಂದು ಮುಖದ ಎರಡು ಕಣ್ಣು, ಒಂದು ಕಣ್ಣು ಅತ್ತರೆ ಇನ್ನೊಂದು ಕಣ್ಣು ಅಳದಿರೆ ಎಂದು ಹೇಳಿಕೊಡುವವರು ಅಮ್ಮನಲ್ಲವೇ. ಓಕೆ ಓಕೆ. ಒಂದು ಕೆಲವು ಚುಟುಕುಗಳು ಹನಿಗವನಗಳು. ಶಿಕ್ಷಣಕ್ಕೆ ಹೆಚ್ಚು ಯಾವ ತರಗತಿಯಲ್ಲಿ ಪಾಠ ಮಾಡ್ತಿರ್ತಾವ? ಸರ್, ನಾನು ಮುಂಚೆ ಕಾಲೇಜ್ ಮಾಡ್ತಾ ಇದ್ವಿ ಸರ್, ಮತ್ತೆ ಈಗ ಸ್ವಲ್ಪ ದೂರ ಆಯ್ತು, ಕುವೆಂಪು ನಗರದಲ್ಲಿ ಇತ್ತಂದ್ರೆ ಸ್ವಲ್ಪ ದೂರ ಆಯ್ತು ಅಂತ ಇಲ್ಲಿ ಮನೆ ಹತ್ರನೇ ಸೇರ್ಕೊಂಡಿದ್ದೀನಿ ಸರ್. ಅಲ್ಲಿ ಐದನೇ ಕ್ಲಾಸ್ ಅಂತ ಇದೆ ಸರ್. ಕಾಲೇಜ್ ಪಾಠ ಮಾಡ್ತಿದ್ದವರು ಬಂದು ಐದನೇ ಕ್ಲಾಸ್ ಪಾಠ ಮಾಡ್ತಿದ್ರಲ್ಲ, ಹೇಗನ್ಸ್ತದೆ? ಖುಷಿ ಆಗುತ್ತೆ ಸರ್, ತೊಂದರೆ ಇಲ್ಲ. ಮಕ್ಕಳೊಂದಿಗೆ ಬೆರೆಯುವಾಗ
ಹೌದು ಸರ್, ನಾವು ಮಕ್ಕಳಾಗ್ತೀವಿ. ಅದರಿಂದ ಶಿಕ್ಷಣದ ಬಗ್ಗೆ ಒಂದು ಚುಕ್ಕು ಬಂದಿದ್ದೆ, ಅದನ್ನು ಹೇಳ ಸರ್. ಶಿಕ್ಷಣದ ಗುರಿ ಬರೀ ಅಂಕಗಳಿಕೆಯಷ್ಟೇ ಅಲ್ಲ, ಅಮೂಲ್ಯ ಜೀವನ ರೂಪಿಸಿಕೊಳ್ಳುವ ಸಾಮರ್ಥ್ಯ ಗಳಿಕೆ, ಅಮೂಲ್ಯ ಜೀವನ ರೂಪಿಸಿಕೊಳ್ಳುವ ಸಾಮರ್ಥ್ಯ ಗಳಿಕೆ. ಮತ್ತೆ ಈಗ ಭಕ್ತಿಗೀತೆ ಅಂತ ಹೇಳಿದ್ರೆ, ನೀವು ಭಕ್ತಿಗೀತೆಯನ್ನ ರಚನೆ ಮಾಡ್ತೀರಿ? ಹಾ ಸರ್, ಮಂಜು ನಾನು ಮಾಸಪತ್ರಿಕೆ ಬರುತ್ತೇನೆ ಸರ್. ಓಕೆ, ಭಕ್ತಿಗೀತೆಯನ್ನ ರಚನೆ ಮಾಡಿ, ಭಕ್ತಿಗೀತೆಯನ್ನ ರಚನೆ ಮಾಡೋದ್ರ ಜೊತೆಗೆ ಹಾಡ್ತೀರಿ? ಈಗ ಹನಿಗವನ ಯಾವ್ದೋ ಚುಟುಕು ಹೇಳಿದ್ದೆ, ಹಾಡು ಹೇಳ್ದಂಗೆ ಇತ್ತು. ಚುಟುಕು ವಾಚನ ಮಾಡಬೇಕು. ಅದೇ ಅದೇ ಚುಟುಕು ವಾಚನವೇ, ಹಾಡು ಹೇಳಿದ ಹಾಗೆ ಇತ್ತು. ನೀವೇ ಬರೆದ ಭಕ್ತಿಗೀತೆಯನ್ನ ಒಮ್ಮೆ ಪ್ರಯತ್ನ ಮಾಡ್ಬೋದೇನ? ಮಾಡಿ ಬೆಳಕಿನ ಹಾದಿ ಕಂಡಿತು ಈಶ್ವರ, ನಿನ್ನಯ ದಿವ್ಯ ದೃಷ್ಟಿಯಿಂದ ನಾಡಾಯಿತು ಭವ್ಯ ಈಶ್ವರ ಜಗದೀಶ್ವರ. ಜಪದಿಂದ ನಿನ್ನ ಮನದಲ್ಲಿ ಕತ್ತಲೆ ಕಳೆಯಿತು ಸರ್ವೇಶ್ವರ, ನಿನ್ನ ಧರ್ಮದ ನಡೆಯಿಂದ ಭಕ್ತರ ಬಾಳಾಯಿತು ಸನ್ಮಾರ್ಗದ ಹಾದಿ ಮಂಜುನಾಥೀಶ್ವರ. ದುರ್ಜನರ ಸಂಹಾರದಿಂದ ಬದುಕಲ್ಲಿ ನೆಮ್ಮದಿಯ ಬಂತು ಅರ್ಧನಾರೀಶ್ವರ, ಭಕ್ತಿ ಸ್ಮರಣೆಯ ಮಾಡುವ ಭಕ್ತರನ್ನು ಸಲಹೆ ಕಾಪಾಡು ಮಹಾಮಹಿಮಾ ಶಿವರಾತ್ರೀಶ್ವರ. ಮೊದಲನೇ ಪ್ರಯತ್ನ ಸರ್. ಚೆನ್ನಾಗಿದೆ, ಹಾಗೆ ಪ್ರಯತ್ನ ಮಾಡಿ. ಅವಾಗ ಒಳ್ಳೆ ಗಾಯಕಿ ಕೂಡ ಆಗ್ಬೋದೇನು? ಈಗ ನಿಮಗೆ ಸನ್ಮಾನ ಪ್ರಶಸ್ತಿ ಗೌರವ ಇವುಗಳೇ ಯಾವ್ದಾದ್ರು ಕೇಳಿ ಅದರ ಬಗ್ಗೆ. ನಾನು ದಿನಪತ್ರಿಕೆಯಲ್ಲಿ ಸರ್ ಪುಷ್ಪಕರ್ಮ ಪ್ರವಾಹಿನಿ ಅಂತ, ಅದರಲ್ಲಿ ಅಂಕಣಗಳು ಬರೀತೀನಿ ಸರ್. ವಾರಕ್ಕೊಂದು ಪ್ರಕಟ ಆಗುತ್ತೆ ಸರ್, ಬುಧವಾರದಷ್ಟು ಪ್ರಕಟ ಆಗುತ್ತೆ. ಆ ತರದ 62 ಅಂಕಣಗಳನ್ನ ಬರೆದಿದ್ದೇನೆ. ಮತ್ತು ಮಹಾಭಾರತ ವಿಶಾಲ ದರ್ಶನಗಳು ಅಂತ ಧಾರಾವಾಹಿ ರೂಪದಲ್ಲಿ ಅದು ಒಟ್ಟು 36 ಬರ್ತಿದ್ದೀನಿ ಸರ್. ಅದೇ ಅದೇ ಪತ್ರಿಕೆಯಲ್ಲಿ. ಹಾ ಸರ್, ಪುಷ್ಪಕರ್ಮ ಪ್ರವಾಹಿನಿ ಅಂತ. ಮತ್ತೆ ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಅಂತ, ಅದು 33 ಆಗಿದೆ ಸರ್. ಸಾಹಿತ್ಯ ಸಿರಿ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ಶಿಕ್ಷಣ ರತ್ನ ಪ್ರಶಸ್ತಿ, ಮೈಸೂರು ರತ್ನ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ, ಭಾರತ ಭೂಷಣ ಪ್ರಶಸ್ತಿ, ಜಗಜ್ಯೋತಿ ಶ್ರೀ ಬಸವೇಶ್ವರ ಕಾಯಕ ಶ್ರೀ ಪ್ರಶಸ್ತಿ, ಸಾಹಿತ್ಯ ಸಿಂಧು ಪ್ರಶಸ್ತಿ, ಕನ್ನಡ ವಿಕಾಸ ರತ್ನ ಪ್ರಶಸ್ತಿ, ಕಾವ್ಯಶ್ರೀ ಪ್ರಶಸ್ತಿ, ಅಭಿರುಚಿ ಸಾಧನಶ್ರೀ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಪ್ರಶಸ್ತಿಗಳ ಪಟ್ಟಿ ಬಹಳ ದೊಡ್ಡದಿದೆ ಅನ್ಸುದಲ್ವಾ? ಮತ್ತೆ ಇನ್ನೊಂದು ಎರಡನೇ ಬಂದಿದೆ ಸರ್, ಜನಮನ ಟಿವಿ ನಕ್ಷತ್ರ ಪ್ರಶಸ್ತಿ ಅಂತ ಸರ್. ಅದು ಶಾರ್ಟ್ ಫಿಲಮ್ ಮಾಡಿದ್ದೆ, 3 ಶಾರ್ಟ್ ಫಿಲಮ್ ಮಾಡಿದ್ದೆ, ಅದಕ್ಕೆ ಒಂದು ಪ್ರಶಸ್ತಿ ಬಂತು ಸರ್. ಓಕೆ, ನೀವು ಈಗ ಟೀಚರ್ ಆಗಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತೀರಿ ಅಂತ ಹೇಳ್ತೀರಿ. ನೀವು ಇಷ್ಟಕ್ಕೆಲ್ಲ ಸಮಯ ಹೇಗೆ ಹೊಂದಿಸ್ಕೊತೀರಿ ಸರ್? ಸಮಯವನ್ನ ಹೇಗೆ ಹೊಂದಿಸ್ಕೊಳ್ತೀರಿ? ಈ ನಾಟಕ, ಕಹನಿಗವನ, ಕವನ, ಕತೆ ಸರ್, ನಮ್ಗೆ ಇಷ್ಟ ಇದೆ ಅಂತಂದ್ರೆ ನಾವು ಹೇಗಾದ್ರೂ ಸಮಯ ಮಾಡ್ಕೊಳ್ತೀವಿ ಸರ್. ಅಲ್ವಾ, ಅದರಲ್ಲಿ ಹೇಳ್ಬೇಕು ಅಂತಂದ್ರೆ ಸರ್, ಕಾಲೇಜುಗಳಲ್ಲಿ ಲೇಖನ ಪ್ರಕಟ ಆಗಿದೆ ಸರ್. ಅದರಲ್ಲಿ ವುಮೆನ್ ಎಂಪವರ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಸರ್. ಅದರಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಮಾಡುವಾಗ ನಾನು ನನ್ನ ಲೈಫ್ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಕಲ್ತ್ಕೊಂಡೆ ಸರ್. ಆಸಕ್ತಿ ಇದ್ರೆ ಎಲ್ಲವೂ ಸುಲಭ ಅನಿಸ್ತದೆ ಅಲ್ವಾ? ಹೌದು ಸರ್. ಕೆಲಸವನ್ನ ಪ್ರೀತಿಸಬೇಕು, ಆಗ ಏನಾದ್ರು ಮಾಡಬಹುದು ಅದರಲ್ಲಿ ಅಲ್ವಾ? ಓಕೆ ಓಕೆ ಓಕೆ. ನನಗೆ ಕೊಡವ ಕನ್ನಡ ಇಂಗ್ಲಿಷ್ ಅರ್ಥಕೋಶ ಬರೆಯೋದ ಸರ್, 3-4 ವರ್ಷ ತಗೊಂಡೆ ಸರ್. ರಾತ್ರಿ ನನ್ನ ಹಸ್ಬೆಂಡ್ ಮತ್ತೆ ಪಾಪ ಮಲಗಿಸಿ 10:00 ಶುರು ಮಾಡಿದ್ರೆ ಮಾರ್ನಿಂಗ್ 5-6 ತನಕ ಬರೀತಾ ಇದ್ವಿ ಸರ್. ನಮ್ಮ ಮನೆಯವರು ಮಧ್ಯರಾತ್ರಿ ಇದ್ದಾಗ ಏನು ಇನ್ನೂ ಬರುತ್ತೆ ಅನ್ಕೊಂಡು ಬರೀತಾ ಇದ್ವಿ ಸರ್. ನನಗೆ ಟೈಮ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಇನ್ವಾಲ್ವ್ ಆಗ್ತೀವಿ ಸರ್ ಬರೆಯೋ ಕುಟ್ಟಾಗ. ಇನ್ವಾಲ್ವ್ ಆಗುದು ಸರಿ, ಇಡೀ ರಾತ್ರಿ ಹಾಗೆ ನಿದ್ದೆ ಕೆಟ್ರೆ? 2 ವರ್ಷದಿಂದ ಬರೀತಾ ಇದ್ದಾರೆ ಅಲ್ಲ ಸರ್? 3-4 ವರ್ಷ ತಗೊಂಡೆ ಸರ್ ಬರೀಲಿಕ್ಕೆ. ಕಂಪ್ಲೀಟ್ ಆಗಿದೆ ಈಗ?
ಸರ್, ಕಂಪ್ಲೀಟ್ ಆಗಿ ಪಬ್ಲಿಷ್ ಆಯ್ತು ಸರ್. ಸ್ಟೂಡೆಂಟ್ ಸೂಪರ್ ಸ್ಟಾರ್ ಪ್ರೋಗ್ರಾಮ್ ಬರುತ್ತಲ್ಲ ಸರ್, ಫ್ಯಾಮಿಲಿಯವರದು, ಅಲ್ಲಿ ರಿಲೀಸ್ ಆಯ್ತು ಸರ್. ಓಕೆ ಓಕೆ ಓಕೆ. ಮಹಿಳಾ ಪ್ರೋಗ್ರಾಮ್ ಬರುತ್ತಲ್ಲ ಸರ್, ಸ್ಟಾರ್ ಸುವರ್ಣದಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮ್ ಅಲ್ಲಿ ಮೊದಲು ಆಯ್ತು ಸರ್. ಮತ್ತೆ ಅಮ್ಮ ಕೊಡುವ ಸಮಾಜದಲ್ಲಿ ಬುಕ್ ರಿಲೀಸ್ ಆಯ್ತು ಸರ್. ಇದು ಈಗ ಪುಸ್ತಕಗಳ ಅಂಗಡಿಗಳೆಲ್ಲದೂ ಸಿಗ್ತದೆ. ಹಾ ಸರ್, ಇದು ಲೈಬ್ರರಿ ಸೆಲೆಕ್ಟ್ ಆಗ್ಬೇಕು ಸರ್. ಅದು ಲೈಬ್ರರಿ ಅವರು 300 ಪುಸ್ತಕಗಳನ್ನ ಕೊಂಡುಕೊಳ್ತಾರೆ. ಹೌದು, ಅದು ಲೈಬ್ರರಿಗಳೆಲ್ಲ ಸಿಗುತ್ತೆ ಲೈಬ್ರರಿಗಳಲ್ಲಿ. ಓಕೆ ಓಕೆ ಓಕೆ. ಮತ್ತೆ ಬೇರೆ ಹೀಗೆ ಮಾಡಿದ್ದೆ ಯಾವ್ದಾದ್ರು ಉಂಟಾ? ಈಗ ಕನ್ನಡ ಕೊಡವ ಮತ್ತು ಇಂಗ್ಲಿಷ್ ಭಾಷೆಯನ್ನ ಇದ್ ಮಾಡಿದ್ರಲ್ವಾ, ಅರ್ಥಕೋಶ, ಅರ್ಥಕೋಶ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ದೊಡ್ಡದಾದಂತಹ ಒಂದು ಮೊದಲ ಪ್ರಯತ್ನ ಸರ್. ಶಿವರಾಮ್ ಕಾರಂತ ಅವರು ಒಂದು ಅರ್ಥಕೋಶನ ಬರೆದಿದ್ರು ಸರ್, ಅದನ್ನು ನೋಡಿ ನನಗೆ ಬರೀಬೇಕು ಅಂತ ಅನಿಸ್ತು ಸರ್. ಈಗ ದಸರಾ ಕವಿ ದೃಷ್ಟಿಯಲ್ಲಿ ಹೋಗಿದ್ದಾಗ ಒಂದು ಕನ್ನಡ ಕೊಡವ ಕನ್ನಡ ಅರ್ಥಕೋಶ ಬೇಕಿತ್ತು ಅಂತ ಅಲ್ಲಿ ಇದ್ದ ಅಧ್ಯಕ್ಷರು ಹೇಳಿದ್ರು ಭಾಷಣ ಮಾಡುವಾಗ, ಅದನ್ನ ನನಗೆ ಬರೀಬೇಕು ಅಂತ ಪ್ರೇರಣೆ ಆಯ್ತು ಸರ್. ಹಾಗಾಗಿ ಬರೀಲಿಕ್ಕೆ ಶುರು ಮಾಡಿದೆ. ಅದು ಅವ್ರಿಗೆ ಹೇಳಿದಾಗ್ಲೂ ನಾನು ಶಿವರಾಮ್ ಕಾರಂತ ಅವರ ಅರ್ಥಕೋಶ ಓದಾಗ ಅಲ್ಲಿ ಮುನ್ನುಡಿ ಇರುತ್ತಲ್ಲ, ಆಗ ಅವರು ಹೇಳಿದ್ರು ನನಗೆ ಅರ್ಥಕೋಶ ಬರೀತಾ ಇದ್ದೀನಿ, ನನಗಿಂತ ಚೆನ್ನಾಗಿರೋರು ಇನ್ನೊಂದು ಅರ್ಥಕೋಶ ತಗೊಂಡ್ ಬಂದ್ರೆ ನನಗಾಗ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿದ್ರು ಸರ್. ಹಾಗಾಗಿ ನಾನು ಆ ತರ ಬರೀಬೇಕು ಅಂತ ಮೊದಲ ಪ್ರಯತ್ನ ಮಾಡಿದೆ ಸರ್. ಯಶಸ್ವಿ ಆಗಿದ್ರಿ ಅದರಲ್ಲಿ. ಅದು ನಮ್ಮ ಕೊಡಗಿನವರಿಗೆಲ್ಲ ಸಿಕ್ತದ ಪುಸ್ತಕ? ಸರಿ, ಈಗ ಶಾಲೆಯಲ್ಲಿ ವಿದ್ಯಾಭ್ಯಾಸ ಈಗ 2 ವರ್ಷ ಸಾಧಾರಣವಾಗಿ ನಾನು ಶಿಕ್ಷಕಿಯಾಗಿರೋದ್ರಿಂದ ಕೇಳ್ತಾ ಇದ್ದೀನಿ, 2 ವರ್ಷದಿಂದ ಕೊರೋನಾ ಆಗಿ ಅದ ವಿದ್ಯಾಭ್ಯಾಸದ ಎಲ್ಲವೂ ಏರ್ಪೇರಾಯ್ತು ಅಲ್ವಾ? ಈಗ ನೀವಂತೂ ಈಗ ಕಾಲೇಜಿನಲ್ಲಿ ಉಪನ್ಯಾಸಕಿ ಆಗಿದ್ದವರಿಗೆ ಬಂದು ಪುಟ್ಟ ಮಕ್ಕಳಿಗೆ ಶಿಕ್ಷಕಿಯಾಗಿ ಕೂತಿದ್ರೆ, ಈಗ 2 ವರ್ಷದಲ್ಲಿ ಈಗ ನಾನು ಹೇಳುದು ಈ ಕೆಲವು ತರಗತಿಗಳಲ್ಲಿ 6-7 ಹಿಂದಿ ಪ್ರಾರಂಭ ಆಗ್ತದೆ. ಅದು 2 ವರ್ಷ ಕೊರೋನಾ ಇದ್ದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಯಾವುದೇ ರೀತಿಯ ಅವಕಾಶವೇ ಸಿಗ್ಲಿಲ್ಲ ಕಲಿಯೋದಕ್ಕೆ, ಯಾಕಂದ್ರೆ ಅಕ್ಷರವನ್ನೇ ಅಭ್ಯಾಸ ಮಾಡ್ಬೇಕು ಆ ಸಮಯದಲ್ಲಿ ಅಲ್ವಾ? ಈಗ ಮುಂದಕ್ಕೆ ಈಗ 8ನೇ ತರಗತಿಗೆ ಹೋಗ್ಬೇಕು, ಅವರಿಗೆ ಅದು ಕಷ್ಟ ಆಗ್ತಲ್ಲ, ಅದನ್ನು ಹೇಗೆ ನೀವು ಸರಿ ಮಾಡ್ಕೊಳ್ತೀರಿ ಅಂತದನ್ನ, ಅಂತ ಸಮಸ್ಯೆಗಳನ್ನ? ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ಕೊಳ್ತೀವಿ ಸರ್. ಒಂದ್ 2 ತಿಂಗಳ ಮುಂಚೆ ಈಗ ಜೂನ್ ಒಂದು ಶಾಲೆ ಶುರು ಆಗುತ್ತೆ ಅಂತಂದ್ರೆ ಮಾರ್ಚ್ ಅಲ್ಲಿ ಎಕ್ಸಾಮ್ ಮುಗಿದು 1-2 ವಾರ ರಜೆ ಕೊಟ್ಟು ಮತ್ತೆ ಬ್ರಿಡ್ಜ್ ಕೋರ್ಸ್ ಅಂತ ಈಗಲಿಂದಲೇ ನೆಕ್ಸ್ಟ್ ಕ್ಲಾಸ್ ಗೆ ಶುರು ಆಗೋದು ಬೇಸ್ಮೆಂಟ್ ಏನ್ ಕೊಡ್ಬೇಕು ಅದನ್ನ ಕೊಟ್ಕೊಂಡು ಆಮೇಲೆ ಜೂನ್ ಇಂದ ಕ್ಲಾಸ್ ಶುರು ಮಾಡ್ಕೊಳ್ತಾ ಇದ್ದೀವಿ. ಈಗ 15 ದಿವಸ ಬ್ರಿಡ್ಜ್ ಕೋರ್ಸ್ ಗಾಗಿ ಮಿಸ್ಲಿಡ್ತೀರಿ? ಹೌದೌದು ಸರ್, ಅದರಲ್ಲಿ ಗಣಿತ ತುಂಬಾ ಕಷ್ಟಪಡ್ತಾ ಇದಾರೆ ಮಕ್ಕಳು, ಆದ್ರಿಂದ ಗಣಿತನ ಮತ್ತೆ ಸಾಮಾಜಿಕ ವಿಜ್ಞಾನ, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಹಿಂದಿ ಎಲ್ಲದಕ್ಕೂ ಒಪ್ಪಿಕೊಡ್ತಾ ಇದ್ದೀವಿ. ಅದೇ ಎಂದಿನಂತೆ ಜೂನ್ 1ರ ಬದಲಾಗಿ ಮೇ 16ಕ್ಕೆ ಇಡೋದು ಒಳ್ಳೇದು ಅನ್ಸುತ್ತೆ ನಿಮಗೆ ಶಾಲೆ? ಅದೇ ಗೌರ್ಮೆಂಟ್ ಹೇಳ್ತಾ ಇದ್ರೆ ಸರ್ 29th ಅಂತ, ನೋಡ್ಬೇಕು ಸರ್ ಹೇಗೆ ಅಂತ. ಇಲ್ಲ ಇಲ್ಲ, ಅವರು ಪುನರುಚ್ಚಿಸಿದ್ದಾರೆ ಅದ್ರ ಬಗ್ಗೆ 16, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ. ಹಾಗೆ 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 ಆದ್ರೆ ನಿಮಗೆ ಬಹಳ ಅನುಕೂಲ ಆಗ್ತದೆ ಅಂತ ವಿದ್ಯೆ ಮಕ್ಕಳಿಗೆ ಹೇಳ್ಕೊಡೋದು ನಿಮ್ಗೆ ಅದು ಒಳ್ಳೇದು ಅನಿಸ್ತದೆ. ಓಕೆ ಓಕೆ. ವಾಣಿ ರಾಘವೇಂದ್ರ ಅವರೇ, ಇಂದಿನ ಯುವ ಬರಹಗಾರರಿಗೆ ನಿಮ್ಮ ಸಲಹೆ ಕಿವಿ ಮಾತು ಏನು? ಒಂದು ಸಾತ್ವಿಕತೆಯಾಗಿ ತಗೋಬೇಕು ಸರ್, ಆಗ ನಮ್ಗೆ ವಿಶೇಷವಾದ ಒಂದು ಸಾಮರ್ಥ್ಯ ಬರುತ್ತೆ. ಅದರಿಂದ ನಾವು ಹೆಚ್ಚು ಹೆಚ್ಚು ಪುಸ್ತಕ ಓದ್ಬೇಕು, ನಾವು ಹೆಚ್ಚು ಪುಸ್ತಕ ಓದಷ್ಟು ಓದಿದಷ್ಟು ನಮ್ಮ ಮಸ್ತಕ ಬೆಳೆಯುತ್ತಾ ಹೋಗುತ್ತೆ, ಅದರಿಂದ ನಮ್ಮ ಅಮೂಲ್ಯವಾದ ಜೀವನ ರೂಪಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೆಚ್ಚು ಹೆಚ್ಚು ಪುಸ್ತಕ ಓದಿದಷ್ಟು ನಮ್ಮ ಮಸ್ತಕ ದೊಡ್ಡದಾಗ್ತದೆ ಅಂತ. ಹೌದೌದು ಸರ್, ನಾವು ಎಷ್ಟು ಓದ್ತೀವಿ ಅಷ್ಟೇ ನಾವು ಮುಂದೆ ಬರ್ತೀವಿ ಸರ್, ಜ್ಞಾನದಲ್ಲಿ ಮುಂದೆ ಬರ್ತಾ ಇರ್ತೀವಿ, ಜ್ಞಾನದಲ್ಲಿ ಶ್ರೀಮಂತರಾಗ್ತೀವಿ. ಯಾರೊಬ್ರು ಹೇಳಿದ್ರು ಸರ್, ನಾವು ಹುಟ್ಟುವಾಗ ಬಡವರ ಶ್ರೀಮಂತರ ಲೆಕ್ಕ ಅಲ್ಲ, ಅದನ್ನ ನಾವು ಸಾಯುವಾಗ ಶ್ರೀಮಂತರಾಗಿ ಸಾಯ್ಬೇಕು ಅಂತ. ಆದ್ರೆ ಶ್ರೀಮಂತಿಕೆ ನಮ್ಮ ಜ್ಞಾನದಲ್ಲಿ ಅಲ್ಲ ಸರ್, ಜ್ಞಾನದಲ್ಲಿ. ಹೌದು. ಓಕೆ, ಇವತ್ತಿನ ಯುವ ಬರಹಗಾರರು ನಿಮ್ಮ ಮಾರ್ಗದರ್ಶನ ಏನಾದ್ರು ಬೇಕು ಅನ್ಸಿದ್ರೆ ನೀವು ಅವರಿಗೆ ಸಲಹೆಗಳು ಅಥವಾ ಮಾರ್ಗದರ್ಶನ ಮಾಡ್ತೀರಿ? ಇಲ್ಲಿ ನಿಮ್ಮ ನಿಮ್ಮ ಕೊಡಗಿನಲ್ಲಿ ನಿಮ್ಮ ಈ ಬಹಳಷ್ಟು ಸಂಪರ್ಕವೇ ಕಡಿಮೆ ಅಂತ. ಎಲ್ಲ ನಿಮ್ಮ ಈ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು 5 ಮನೆ ಅಂತ ಇರ್ತದೆ, ಅಲ್ಲಿ ಬರೋದು ವರ್ಷಕ್ಕೊಮ್ಮೆ ಯಾರು ಬರೋದು ಅಂತವೇನಾದ್ರು ಇದೆಯಾ? ನಿಮಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇರ್ತೀವಿ. ಎಲ್ಲಿ ಬರ್ತದೆ?
ಕನ್ನಡ ಮಗ ಬಾಲಕೃಷ್ಣ ಅವರ ಪತಿ, ತನ್ನೊಬ್ಬನ ಮಗ ರಾಘವೇಂದ್ರ ಅಂತ, ಅವರ ಅಲ್ಲಿ ತೋಟ ಗಿಟ್ಟ ಏನಲ್ಲ ಇದೆ ಅವರಿಗೆ. ಅಲ್ಲಿ ಯಾರು ನೋಡ್ಕೊಳ್ತಾರೆ ಅದನ್ನ? ನಮ್ಮ ಮಾವರು ನೋಡ್ಕೊಳ್ತಾ ಇದ್ದಾರೆ ಮತ್ತೆ ನಮ್ಮ ಬಾವರು ನೋಡ್ಕೊಳ್ತಾ ಇದ್ದಾರೆ. ತುಂಬಾ ಒಳ್ಳೇದು ವಾಣಿ ರಾಘವೇಂದ್ರ ಅವರೇ, ನಮ್ಮ ಇಂದಿನ ಸಾಹಿತಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನೀರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್.